ಪೊಲೀಸ್ ನವರು ಅದನ್ನ ವಿರೂಪಗೊಳಿಸಿದ್ದನ್ನ ಸರಿ ಮಾಡಿದ್ದಾರೆ ಈಗ ಅಲ್ಲಿ ಬಹಳ ಕೆಲವು ಪುಂಡ್ರು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ವಿರೂಪಗೊಳಿಸತಕ್ಕಂತ ಕೆಲಸ ಮಾಡಿದ್ರು ಕಡ್ಡಿಗ ಕಿತ್ತಾಕಿ ಗುರಾಣಿ ಕಿತ್ತಾಕಿ ಅವರ ಮುಖದ ಮೇಲೆಲ್ಲ ವಿರೂಪಗೊಳಿಸಿ ಮಾಡಿದ್ರು ಅದು ಅತ್ಯಂತ ಖಂಡನೀಯವಾದಂತದ್ದು ಸಂಗೊಳ್ಳಿ ರಾಯಣ್ಣ ಯಾವುದೋ ಒಂದು ಜಾತಿಗೆ ಒಂದು ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಅಲ್ಲ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ ದೇಶಭಕ್ತ ಅಂತ್ಯವರ ಪ್ರತಿಮೆಯನ್ನು ವಿರೂಪಗೊಳಿಸ್ತಕ್ಕಂಥದ್ದು ಅವರು ಪುಂಡ್ರಿರಬೇಕು ಇಲ್ಲ ಪೋಖರಿಗಳಿರಬೇಕು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಅಂತ್ಯವರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಸರ್ಕಾರ ಇದು ಎಂ ಎಸ್ ನಾನೋ ಜನರದು ಒತ್ತಾಯ ಇದೆ ಎಂ ಎಸ್ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ ಇಲ್ಲಿ ಜನರು ಲೋಕಲ್ ಜನರು ಇಲ್ಲಿರ್ತಕ್ಕಂಥವ್ರು ಆ ಪ್ರತಿಮೆಯನ್ನು ಈ ಕೆರೆ ದಂಡೆ ಮೇಲೆ ಮಾಡಬೇಕು ಇನ್ನೂ ದೊಡ್ಡದಾಗಿ ಮಾಡಬೇಕು ಅದಕ್ಕೆ ಪ್ರೊಟೆಕ್ಷನ್ ಇರೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನು ಸರ್ಕಾರದ ಗಮನ ಸೆಳೀತಕ್ಕಂಥ ಪ್ರಯತ್ನ ಮಾಡ್ತೀನಿ ಸಿ ಕನ್ನಡ ಪರ ಸಂಘಟನೆಗಳು ಅವಕಾಶ ಮಾಡಿಕೊಡ್ಬೇಕು ಪ್ರೊಟೆಸ್ಟ್ ಮಾಡೋದು ಪ್ರಜಾಪ್ರಭುತ್ವದ ಅದು ಮೂಲ ಉದ್ದೇಶ ಯಾರೇ ಅನ್ಯಾಯ ಆದಾಗ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇರಬೇಕು ಎಮ್ ಎಸ್ನವರು ಪುಂಡ್ರು ಅವರು ಹೆಚ್ಚಾಗಿ ಅವರು ಅವರಿಗೆ ಕಾನೂನಿಲ್ಲ ಏನಿಲ್ಲ ಅವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಈಗ ಆಯುಧಗಳನ್ನ ಹಿಡ್ಕೊಂಡು ವಿರೂಪಗೊಳಿಸೋದಿದೆಯಲ್ಲ ಅದರ ಅರ್ಥ ಕಾನೂನಿನ ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಪೊಲೀಸ್ನವ್ರ ಬಗ್ಗೆ ಇವ್ರಿಗೆ ಭಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲ ಇಂಟೆಲಿಜೆನ್ಸ್ ಎಲ್ಲ ಸತ್ತೋಗಿದೆಯಪ್ಪ ಈ ಸರ್ಕಾರದಲ್ಲಿ ಆದ್ರೂ ಕೂಡ ಇಷ್ಟೆಲ್ಲ ಗಲಾಟೆ ಆಗಿದೆ ಅಂದ್ರೆ ಆಡಳಿತದಲ್ಲಿ ಹಿಡಿತಾ ಇಲ್ಲ ಅಂತ ಆಯ್ತಲ್ವಾ ಸರ್ ಇದರ ಅರ್ಥ ನಾ ಹೇಳಿದ ಇನ್ನೇನ್ ಮತ್ತೆ ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ ಅಂತಂದ್ರೆ ಅದೇ ಅರ್ಥ ಅಲ್ವಾ